ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ತುಳಸಿದ ಸ್ನೇಹ್ ನೋಡ್ತಾ ಇದ್ದೀರಾ ಟೆಕ್ ಇನ್ ಸೆಜಿನ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಫೇಸ್ಬುಕ್ನಲ್ಲಿ ಏನಾದರೂ ನಿಮಗೆ ಅಡಲ್ಟ್ ಕಂಟೆಂಟ್ ಅಥವಾ ಏಯ್ಟೀನ್ ಪ್ಲಸ್ ಕಂಟೆಂಟ್ ಬರ್ತಾ ಇದ್ದರೆ ಸೊ ಅದನ್ನು ಯಾವ ರೀತಿ ಬರೆದಿರೋ ಥರ ಮಾಡೋದು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಂತಂದರೆ ಅಡಲ್ಟ್ ಕಂಟೆಂಟನ್ನು ಅಥವಾ ಏಯ್ಟೀನ್ ಪ್ಲಸ್ ಕಂಟೆಂಟ್ನ ಟನ್ನು ಯಾವ ರೀತಿ ಬ್ಲಾಕ್ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಹೋಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದು ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ನಾನು ಮೊದಲನೇದಾಗಿ ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ತೇನೆ ಸೊ ಓಪನ್ ಮಾಡಿಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಮೂರು ಡಾಟ್ ಕಾಣಿಸುತ್ತಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇವಾಗ ನಾವು ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಸ್ಕ್ರೋಲ್ ಮಾಡಿದ ನಂತರ ನಮಗೆ ಇಲ್ಲಿ ಒಂದು ಸೆಟ್ಟಿಂಗ್ ಆ್ಯಂಡ್ ಫ್ರೈಸ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಮತ್ತು ನಮಗೆ ಇಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು ನಮಗೆ ಇವಾಗ ಒಂದು ಸ್ಕ್ರೋಲ್ ಮಾಡ್ತಿದ್ದಂಗೆ ನಮಗೆ ಇಲ್ಲಿ ಪ್ರಿಫರೆನ್ಸ್ ಅಂತ ಇದೆ ಸೊ ಪ್ರಿಫರೆನ್ಸಲ್ಲಿ ಬಂದುಬಿಟ್ಟು ನೋಡ್ಬೋದು ಕಂಟೆಂಟ್ ಪ್ರಿಫರೆನ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಒಂದಿಷ್ಟು ಆಪ್ಷನ್ ಇದೆ ಇಲ್ಲಿ ನೋಡ್ಬೋದು ಸೊ ಇವಾಗ ನೋಡ್ಬೋದು ನಮಗೆ ಮ್ಯಾನೇಜ್ ಡಿಫಾಲ್ಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇವಾಗ ನೋಡ್ಬೋದು ನಮಗೆ ಇಲ್ಲಿ ಸೆನ್ಸಿಟಿವ್ ಕಂಟೆಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಡಿಫಾಲ್ಟಲ್ಲಿ ಇರುತ್ತೆ ಸೊ ನಾನು ಇಲ್ಲಿ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇವಾಗ ನೋಡ್ಬೋದು ಇಲ್ಲಿ ಸೋ ಲೆಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ ನಂತರ ಮತ್ತೆ ನಮಗಿಲ್ಲಿ ನೋಡ್ಬೋದು ಓಕೆ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ಫ್ರೆಂಡ್ಸ್ ನಮಗೆ ಯಾವುದೇ ಥರ ಒಂದು ಅಡಲ್ಟ್ ಕಂಟೆಂಟ್ ಅಥವಾ ಏಯ್ಟೀನ್ ಪ್ಲಸ್ ಕಂಟೆಂಟ್ ನಮಗೆ ಇವಾಗ ಬರೋದಿಲ್ಲ ಸೊ ನಾವು ಈ ರೀತಿ ಮಾಡಿಬಿಟ್ಟು ಅದನ್ನು ಬ್ಲಾಕ್ ಮಾಡ್ಬೋದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇವತ್ತಿನ ಒಂದು ವೀಡಿಯೋ ಎಷ್ಟೊತ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಜೈ ಹಿಂದ್